ಬಾಲಕೃಷ್ಣ ಎಸ್ ಸಿ. ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಾರಿಗೆ ಮತ್ತು ಧಾರ್ಮಿಕ ದತ್ತಿ ಸಚಿವರನ್ನ 563ನೇ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ. ಪ್ರಿಯಾಂಕ್, ಮಂತ್ರಿಗಳು ಸಾರಿ ಸಚಿವರು ಬರ್ರಿ, ಅವ್ರ ಪರವಾಗಿ ಉತ್ತರ ಕೊಡ್ತಾರೆ. ಮಂತ್ರಿಗಳ ಪರವಾಗಿ ನಾನು ಕೊಡ್ತಾ ಇದ್ದೀನಿ, ತೊಂದರೆ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಈ ಉತ್ತರದಲ್ಲಿ ಮಾಹಿತಿ ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ, ತಪ್ಪು ಮಾಹಿತಿ ಇದೆ. ನಮ್ಮ ಮಾಗಡಿ ಐತಿಹಾಸಿಕ ಪ್ರಸಿದ್ಧವಾದಂತಹ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಕಳೆದ ಬಾರಿ ಸರ್ಕಾರ 5 ಕೋಟಿ ವಿಶೇಷ ಅನುದಾನ ಮಂಜೂರು ಮಾಡಿತ್ತು. ಆ 5 ಕೋಟಿ ಅನುದಾನನ ತಡೆ ಹಿಡಿದಿದ್ದಾರೆ. ಮಾಹಿತಿ ನಿಮ್ಮ ಉತ್ತರದಲ್ಲಿಲ್ಲ, ನಿಮ್ಮ ಅಧಿಕಾರಿಗಳು ಸರಿಯಾದಂತಹ ಉತ್ತರ ಕೊಟ್ಟಿಲ್ಲ. ದಯಮಾಡಿ ತಡೆ ಹಿಡಿದಿರ್ತಕ್ಕಂಥ ಅನುದಾನನ ತಕ್ಷಣ ಬಿಡುಗಡೆ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ಸಚಿವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅಧ್ಯಕ್ಷ, ಟೂರಿಸಂ ಇಲಾಖೆ, ಅದು ಟೂರಿಸಂ ಇಲಾಖೆ, ಅದು ಟೂರಿಸಂ ಇಲಾಖೆ. ಮುಜರಾಯಿ ದೇವಸ್ಥಾನ ಅದು. ಹೌದು, ಮುಜರಾಯಿ ಆದ್ರೂ ಉತ್ತರ ಕೊಡ್ಬೇಕಲ್ಲ, ಯಾವ್ದಾವ್ದು ಅಂತ ತಗೊಂಡು ಉತ್ತರ ಕೊಡ್ಬೇಕಲ್ಲ. ಏನ್ ಹೇಳ್ತಾ ಇದಾರೆ, ಆ ಅನುದಾನ ತಾವೇನ್ ಬೇಡಿಕೆ 5 ಕೋಟಿ ಇದೆ, ಅದು ಪ್ರವಾಸೋದ್ಯಮದಿಂದ ಅಲ್ಲ, ಹೋದ್ ಬಾರಿ ಕೊಟ್ಟಿರೋದು ಪ್ರವಾಸೋದ್ಯಮ ಇಲಾಖೆಯಿಂದ ಅವರಿಗೆ ಅನುದಾನ ಕೊಟ್ಟಿರೋದು, ಮುಜರಾಯಿ ಇಲಾಖೆಯಿಂದ ಕೊಟ್ಟಿಲ್ಲ. ಮುಜರಾಯಿ ಇಲಾಖೆಯಿಂದ ನೀವೇನ್ ಅನುದಾನವನ್ನು ಕೇಳಿದಿರಾ ಆ ವಿವರವನ್ನ ಕೊಟ್ಟಿದ್ದೀರಿ, ಆ ವಿವರವನ್ನ ಕೊಟ್ಟಿದ್ದೇವೆ. ತಾವೇನ್ ಹೇಳ್ತಾ ಇದ್ರೆ 5 ಕೋಟಿಯನ್ನ ಪರಿಶೀಲನೆ ಮಾಡಿ ಮಾನ್ಯ ಸಚಿವರ ಹತ್ರ ಮಾತನಾಡಿ. ಸಂಬಂಧಪಟ್ಟ ಸಚಿವರು ಇಲ್ಲ ಅಂತ ಕಾಣಿಸ್ತದೆ, ದಯಮಾಡಿ ಅದನ್ನ ಬಿಡುಗಡೆ ಮಾಡೋದಕ್ಕೆ ತಾವು ಹೇಳಬೇಕು. ಅಧ್ಯಕ್ಷರೇ, ಸರ್ಕಾರಕ್ಕೆ ತಾವು ದಯಮಾಡಿ ಅದನ್ನ ಸೂಚನೆಯನ್ನ ಕೊಡಬೇಕು, ಹಣನ ಕೂಡಲೇ ಬಿಡುಗಡೆ ಮಾಡಿ ಕಾಮಗಾರಿ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸರಿ, ಹಂಪನಗೌಡ ಬಾದರ್ಲಿ ಸಿಂಧನೂರ್ ಬರಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.